ಆವತ್ತು ಮಧ್ಯಾಹ್ನ ಆಗುವಾಗ ನನಗೊಂದು ಫೋನ್, ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆಯಿಂದ, ಮಹೇಶನ್ನ ಏನು ಮಾಡ್ತಾ ಇದ್ದೀರಿ? ನಾನು ಊಟ ಮಾಡ್ತಾ ಓಡಿ ಅಲ್ಲಿಂದ ಅಂತ ಹೇಳಿ. ಆವತ್ತೇ ಮಧ್ಯಾಹ್ನ, ಇದು ಎಷ್ಟನೇ ತಾರೀಕಿಗೆ? 12ನೇ ತಾರೀಕು 13 ತಾರೀಕೇನ ಅದರ ಮಧ್ಯ ಇದರಲ್ಲಿ ಫೋನ್ ನನಗೆ, ಓಡಿ ನೀವು ಇಲ್ಲಿಂದ ಅಂತ ಹೇಳಿ. ಆ ನಾನು ಹೇಳಿದೆ ಯಾಕೆ ಅಂತ ಹೇಳಿ, ಇಲ್ಲ ನಿಮ್ಮನ್ನು ನಕ್ಸಲೈಟ್ ಇದ್ರಲ್ಲಿ ಹಾಕಿ ಹೊಡೆದಾಕ್ತಾರೆ ನಿಮ್ಮನ್ನು, ಊಟ ಮಾಡ್ತಾ ಇದ್ರೆ ಊಟ ಬಿಟ್ಟು ಓಡಿ ಅಂತ ಹೇಳಿ. ಊಟ ಬಿಟ್ಟು ಓಡಿ, ನೀವು ಓಡಿದೆ, ನಾನು ಓಡಿದೆ. ನಾನು ಓಡಿದ ಮೇಲೆ ನನಗೆ ವಿಷಯ ಗೊತ್ತಾಗಿದೆ, ಇದೇ ಅಭಿಷೇಕ್ ಗೋಯಲ್, ಇದೇ ಬಂಟ್ವಾಳದ ಸ್ಟೇಷನ್ ನ ಎಸ್ಐ ಮಹೇಶ್ ಅಂತ ಹೇಳಿ ಅವರನ್ನು ಕರ್ಕೊಂಡು ಸಿವಿಲ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ. ಇದು ಸಾಧಾರಣ 2:30 3 ಗಂಟೆ ಹೊತ್ತಿಗೆ ಮಧ್ಯಾಹ್ನದ ಬರಬೇಕಾದ್ರೆ ನಮ್ಮ ಮನೆಗೆ ನೇರ ನಮ್ಮ ಅಂಗಳಕ್ಕೆ ಬರೋ ದಾರಿ ಇದೆ, ಅದರಲ್ಲಿ ಬರಲಿಲ್ಲ. ನಮ್ಮ ಮನೆ ಎದುರುಗಡೆ ದಾರಿಯಲ್ಲಿ ಬಂದು ನಿಲ್ಲಿಸಿದ್ದಾರೆ ಗಾಡಿ. ಅಷ್ಟೊತ್ತಿಗೆ ಎಲ್ಲಿಂದ ಮಳೆ ಬಂದಿದೆ ಅಂತ ಗೊತ್ತಿಲ್ಲ. ಸಾಧಾರಣ ಒಂದು ಎದೆ ಮಟ್ಟಕ್ಕೆ ಪೂರ್ತಿ ಗದ್ದೆ ಮುಳುಗಿತ್ತು, ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಸಾಯಂಕಾಲ 6 ಗಂಟೆ ತನಕ ನಮ್ಮ ಮನೆಯೊಳಗೆ ಬರಲಿಕ್ಕೆ ಆಗಲಿಲ್ಲ. ನಾನು ಹೋಗಿ ಆಗಿದೆ 6 ಗಂಟೆ ಮೇಲೆ ಬಂದ ಮೇಲೆ ಪೊಲೀಸ್ನವರು ನೋಡ್ತಾರೆ, ನನ್ನ ಗಾಡಿಯನ್ನು ನೋಡ್ತಾರೆ, ಶೆಟ್ರಿ ಎಲ್ಲಿದ್ದಾರೆ, ಶೆಟ್ರಿ ಯಾರ ಗಾಡಿ ಬಂದಿದೆ ಅದರಲ್ಲಿ ಹೋಗಿದ್ದಾರೆ ಅಂತ. ಇದು ಗಾಡಿ ನಿಮ್ಮ ಮನೆಗೆ ಎಲ್ಲಿಂದ ಬರೋದು? ಅದು ಈ ಕಡೆಯಿಂದ ಬರೋದು, ಅದು ದಾರಿ ನಮಗೆ ಗೊತ್ತಲ್ಲ, ಅದು ನಮಗೆ ಗೊತ್ತಿಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ಅಂತ. ನಾನು ಅಲ್ಲಿಂದ ಒಂದು ಚಾಲೆಂಜ್ ತಗೊಂಡು ಈ ಹೋರಾಟವನ್ನು ಒಂದು ಹಂತಕ್ಕೆ ಕೊಂಡೋಗ್ಬೇಕು ಅಂತ ಹೇಳಿ ಆವತ್ತು ಯೋಚನೆ ಮಾಡಿದೆ. ಇದ್ರ ಹಿಂದ್ಗಡೆ ಇವರಿಗೆ ಯಾಕೆಪ್ಪ ಇಷ್ಟು ನಮ್ಮನ್ನು ಎನ್ಕೌಂಟರ್ ಮಾಡಿಸುವಂತಹ ಶಕ್ತಿಗಳು ಯಾರು ಯಾರು ಗೊತ್ತಾಗಬೇಕಲ್ಲ ಸಮಾಜಕ್ಕೆ. ಆವತ್ತಿಂದ ಇದ್ರ ಹಿಂದ್ಗಡೆ ನಾವು ಬಿದ್ದಿದ್ದೇವೆ. ಯಾರಾಗ ನಮ್ಗೆ ಧರ್ಮಸ್ಥಳದವರು ಇದ್ದಾರ, ಸುಬ್ರಹ್ಮಣ್ಯದವರು ಇದ್ದಾರ, ಉಜಿರೆ ನಮ್ಗೆ ಅದಲ್ಲ. ಸೌಜನ್ಯಲನ್ನು ಅತ್ಯಾಚಾರ ಮಾಡಿದ ಆರೋಪಿಗಳು ಯಾರು ಅದಾಗಬೇಕು ನಮ್ಗೆ. ನಾವು ಇದ್ರ ಬಗ್ಗೆ ಹೋರಾಟ ಮಾಡೋದು ವಿನ ಯಾವುದೇ ಕ್ಷೇತ್ರದ ಹೆಸರನ್ನ ಹಾಳು ಮಾಡಲಿಕ್ಕೆ. ಅರೆ ನಾವು ಆ ಕ್ಷೇತ್ರಕ್ಕೆ ಇವತ್ತು ಕೂಡ ಋಣಿಗಳು ನಾವು. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪಯ್ಯ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆಲ್ಲ ಕೋಟ್ಯಾಂತರ ಭಕ್ತರಿಗೆ ಒಂದು ಶಕ್ತಿಯ ಕೇಂದ್ರ. ಸ್ವಾಮಿ ಅಣ್ಣಪ್ಪಯ್ಯರಲ್ಲಿ ಕೂತದ್ದು ಧರ್ಮಸ್ಥಾಪನೆಗಾಗಿ ಕೂತವರು. ಧರ್ಮಸ್ಥಾಪನೆ ಆಗುವಂತ ಜಾಗದಲ್ಲಿ ಇಂತ ಅಧರ್ಮ ನಡೆದ್ರೆ ಯಾರಾದರೂ ಪ್ರಶ್ನೆ ಮಾಡಬೇಕಲ್ಲ. ಸೌಜನ್ಯ ಸಾಯುವುದಕ್ಕಿಂತ 10 ವರ್ಷದ ಮೊದಲು ನಾವು ಒಂದು ರೆಕಾರ್ಡ್ ತೆಗೆದಿದ್ದೇವೆ, 462 ಅಸಹಜ ಸಾವುಗಳು. ಅದು ಧರ್ಮಸ್ಥಳದಲ್ಲಿ ಸತ್ರೆ ಮಾತ್ರ ಅಸಹಜ ಸಾವುಗಳು, ಕಿಸೆಯಲ್ಲಿ 10 ರೂಪಾಯಿ ನೋಟು ಸಿಗುವುದಿಲ್ಲ. ನೋಡಿ ನೀವು ಬೇಕಾದ್ರೆ ಮಾಧ್ಯಮದವರು ಹೋಗಿ ಅಲ್ಲಿ ಆ ಪೊಲೀಸ್ ಸ್ಟೇಷನ್ ಇನ್ಕ್ವೈರ್ ಮಾಡಿ. ಒಂದು 10 ರೂಪಾಯಿ ಸಿಕ್ಕಿದ ಬಗೆ ಇಲ್ಲ, ಒಂದು ತುಂಡು ಬಂಗಾರ ಸಿಗೋದು ಯಾರು ಸ್ವಾಮಿ? ಇದೆಲ್ಲ ಯಾರು ಮಾಡುದು? ಇದನ್ನೆಲ್ಲ ಗಂಡು ಹೆಂಡತಿ ಬಂದ್ರೆ ಸುಸೈಡ್ ಮಾಡ್ಕೊಳ್ಳೋದು, ಹೊಸ ಕಪ್ಪಲ್ಸುಗಳು, ಈಗ ಯಾಕೆ ಆಗುದಿಲ್ಲ ಸ್ವಾಮಿ 11 ವರ್ಷದಲ್ಲಿ? ಇದಲ್ವೋ ಪ್ರಶ್ನೆ. ಹಾಗಾದ್ರೆ ಮಾಡಿದವರು ಯಾರು? ಹೋರಾಟದ ಮಾಡಿದ ಮೇಲೆ ನಿಂತಿದೆ ಹೋರಾಟಕ್ಕೆ ಮೊದಲೆಲ್ಲ ಆಗ್ತಾ ಇತ್ತು 10 ವರ್ಷದ ಡಾಕ್ಯುಮೆಂಟ್ ಅಲ್ಲಿ. ಅದರ ಹಿಂದ್ಗಡೆ ಆಗಾದ್ರೆ ಏನು ಅವರು ಎಲ್ಲೆಲ್ಲಿಂದ ನಡೆಸ್ತಾ ಬಂದಿದ್ದಾರೆ ಅದನ್ನು? ಹಾಗಾದ್ರೆ ಎಷ್ಟು 1000 ಕೇಸುಗಳು ಆಗಿರಬಹುದು ಅಲ್ಲಿ? ಇದು ಸಂಶಯ ಅಲ್ವಾ? ಒಂದಾದ್ರು ಮತ್ತೊಂದು, ಸೌಜನ್ಯ ಮಿಸ್ಸಿಂಗ್ ಆದ್ರಿಂದ ಆ ಕ್ಷಣದಿಂದ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಿದಂತ ಆಗಿನ ತನಿಖಾಧಿಕಾರಿ ಯೋಗೀಶ್ ಕುಮಾರ್ ಏನ್ ಮಾಡಿದ್ದಾರೆ? ಆ ಪ್ರಕರಣವನ್ನು ನೋಡಿದವರು ಯಾರು? ಇಲ್ಲಿ ತನಕ ಗೊತ್ತಿಲ್ಲ ಯಾರಿಗೂ. ಈ 4:45 ಒಳಗೆ ಈ ಪ್ರಕರಣವನ್ನು ಕಣ್ಣಾರೆ ನೋಡಿದಂತ ಹುಡುಗಿ ಪದಮುಂಜದೊಂದು ಬಂಟ ಸಮುದಾಯದ ಹುಡುಗಿ ಧರ್ಮಸ್ಥಳದ ಸ್ಕೂಲ್ ಬಸ್ನಲ್ಲಿ ಬರ್ತಾ ಇರಬೇಕಾದ್ರೆ 4:45 ಒಳಗೆ, ಅದರಲ್ಲಿ ಆ ಸ್ಕೂಲಿನ ಎಚ್ಎಂ ಕೂಡ ಇದ್ರು, ಪರಿಮಳ ಅಂತ ಹೇಳಿ. ಇದೇ ಬಂಟ ಸಮುದಾಯದ ಹುಡುಗಿ ಎಚ್ಎಂಗೆ ಹೇಳಿದೆ, ಮೇಡಮ್ ಯಾರೋ 4-5 ಮಂದಿ ಹುಡುಗಿಯನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಆಗ ಇದೇ ಎಚ್ಎಂಗೆ, ನೀನು ನಿನ್ಗೇನು ಮದುವೆಗೆ ಇದು ಆಗಲಿಲ್ಲ, ನಿನ್ನನ್ನೆಲ್ಲ ಸಾಕ್ಷಿ ಮಾಡ್ತೀನಿ, ನೀನು ಬೊಬ್ಬೆ ಹೊಡಿಲಿಕ್ಕೆ ಹೋಗ್ಬೇಡಿ, ನೀನು ಸುಮ್ಮನೆ ಕೂರು, ನಾನಿದ್ದೇನಂತ ಹೇಳಿದರು. ಇದೇ ಪರಿಮಳ, ಧರ್ಮಸ್ಥಳದ ಹೈಸ್ಕೂಲ್ನೇ ಎಚ್ಎಂ ಅವರು. ಅವ್ರು ಮರುದಿವಸ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಅವತ್ತೇ ಸಾಯಂಕಾಲ. ಕಮ್ಯುನಿಸ್ಟ್ ಪಾರ್ಟಿಯ ಯಾರೋ ಲೀಡರ್ಸ್ಗಳು ಕರ್ಕೊಂಡು ಹೋಗಿದ್ದಾರೆ ಸ್ಟೇಷನ್ನ ಒಳಗೆ ಹೋಗಿ, ಒಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಹೇಳಿಕೆಗಳನ್ನು ನಿಮ್ಮ ಕಂಪ್ಲೇಂಟನ್ನು ನಾಳೆ ತಗೊಳ್ತೇನೆ ಅಂತೇಳಿ ಆ ಹೆಂಗ್ಸನ್ನು ವಾಪಸ್ ಕಳಿಸಿದ್ದಾರೆ. ಒಂದು ಹುಡುಗಿ ಮಿಸ್ಸಿಂಗ್ ಆದ ಕೇಸನ್ನು ಯಾರು ಹೋಗಿ ಕೊಟ್ಟರು? ಪೊಲೀಸ್ನ ಒಂದು ಕೆಲಸ ಏನು? ಪೊಲೀಸ್ ಇಲಾಖೆ ಯಾಕೆ ಇರೋದು? ಆ ಕೇಸನ್ನು ತಗೊಳ್ಳಿಕ್ಕಿರೋದು. ಒಂದು ಕೇಸನ್ನೇ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಏನರ್ಥ? ಅಲ್ಲಿಂದ ಪ್ರಾರಂಭ ಆಗಿದೆ ಈ ಕೇಸನ್ನು ಪೂರ್ತಿ ನಾಮಾವಶೇಷ ಮಾಡಲಿಕ್ಕೆ. ಅಲ್ಲಿ ಮತ್ತೆ ಆ ಹೆಂಗ್ಸನ್ನು ಕರೀಲೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವ ಸಂಸ್ಥೆ ಇದೆಯೋ ಅದರ ಹಿಂದ್ಗಡೆ ಅವರಿಗೆ ಫೋನ್ ಆಯ್ತು, ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಬೇಡಿ. ಅದು ಇಷ್ಟ ತನಕ ಯಾವುದೇ ತನಿಖೆಯಲ್ಲಿ ಪರಿಮಳ ಮತ್ತು ಆ ಬಂಟ ಸಮುದಾಯದ ಹುಡುಗಿ ಒಂದು ನೋಡಿದೆ
ಅವಳಿಗಲ್ಲಿ ಸ್ಕೂಲಲ್ಲಿ ಇದ್ದಾಳೆ ಇಲ್ಲೋ ಅದು ಗೊತ್ತಿಲ್ಲ, ಇನ್ನು ಮದುವೆಯಾಗಿ ಗಂಡನ ಮನೆಯಲ್ಲಿ ಅದು ಗೊತ್ತಿಲ್ಲ, 11 ವರ್ಷ ಆಯ್ತಲ್ಲ. ನೋಡಿದ ಐ ವಿಟ್ನೆಸ್ಗಳು ಅವರು, 5 ಮಂದಿ 4-5 ಮಂದಿ ಹೇಳ್ಕೊಂಡು ಹೋಗೋದನ್ನು. ಆದರೆ ಈ ಒಂದು ಬಡಪಾಯಿ ಹುಡುಗನನ್ನು ಧರ್ಮಸ್ಥಳದಲ್ಲಿ ಟಿಪ್ಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗ ಜಲ್ಲಿನ ಕೋರೆಯಲ್ಲಿ ಈ ಸಂತೋಷ್ ರಾವ್ನನ್ನು ಸುಮ್ಮನೆ ಕೊಂಡೋಗಿ ಕೊಟ್ಟು ಕೊಟ್ಟದ್ದು ಯಾರು? ಪೊಲೀಸ್ ಇಲಾಖೆ ಅಲ್ವಾ ಕೊಟ್ಟದ್ದು? ಯಾರು? ಧರ್ಮಸ್ಥಳದ ಕೆಲಸದವರೇ, ಕೆಲಸದವರೇ ಕೊಟ್ಟದ್ದು. ಧರ್ಮಸ್ಥಳದವರ ಕೆಲಸದವರೇ ಕೊಂಡೋಗಿ ಹಿಡಿದು ಸ್ಟೇಷನ್ಗೆ ಕೊಟ್ಟವ ಆರೋಪಿ. ಏನು ಮನೆಯವರು ಆರೋಪ ಮಾಡ್ತಾ ಇದ್ದಾರೆ, ಅವರು ಆರೋಪಿಗಳಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಈ ದೇಶದಲ್ಲಿ ನ್ಯಾಯ ಇದೆಯಾ? ಸತ್ಯ ಇದೆಯಾ? ಧರ್ಮ ಇದೆಯಾ? ಇದನ್ನು ನಾವು ಕೇಳಿದ್ರೆ ನಾವು ಪಾಪಿಗಳು, ಸಮಾಜ ದ್ರೋಹಿಗಳು, ಧರ್ಮಭ್ರಷ್ಟರು ಇಂತೆಲ್ಲ ಹಣೆಪಟ್ಟಿಗಳನ್ನು ಕಟ್ತಾರೆ. ಇಲ್ಲಿಂದ ಕೇಸನ್ನು ಪೂರ್ತಿ ಡೈವರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಪ್ರಾರಂಭ ಮಾಡ್ತಾರೆ. ಒಂದು ವಕೀಲರು ಈ ಕೇಸಿನ ಮಧ್ಯದಲ್ಲಿ ಒಂದ್ಸಲ ಒಂದು ವಿರಾಮ ಸಿಕ್ತು ಅವರಿಗೆ, ಏನಂತ ಹೇಳಿದ್ರೆ ಕ್ಲೀನ್ ಚಿಟ್ ಅಂತ ಹೇಳಿ. ಅದರಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ವಕೀಲರು ಮಂಗಳೂರಿನವರು ಒಬ್ರು ಮಾತಾಡ್ತಾರೆ, ಬಹಳ ಒಳ್ಳೆ ಬೊಗಳೆ ಬಿಟ್ಟಿದ್ದಾರೆ. ಅವನೇ ಅವನೇ ಅವನ ಉಗ್ರಲ್ಲಿ, ಅವಳ ಉಗ್ರಲ್ಲಿ ಅವನದು ಚರ್ಮ ಇತ್ತು, ಅದು ಇತ್ತು, ಇದು ಇತ್ತು, ಅವನೇ ಆರೋಪಿ, ಅವನೇ ಆರೋಪಿ ಅಂತ ಹೇಳಿದ್ರೆ, ಇದೆಲ್ಲ ನೋಡಿದ್ರೆ ಎಂತೆಂಥ ಜನಗಳನ್ನು ಇವರು ಇಟ್ಕೊಂಡಿದ್ದಾರೆ. ನಮಗೂ ಗೊತ್ತಿದೆ, ಆವಾಗಲೇ ಗೊತ್ತು, ಆವಾಗಲೇ ಗೊತ್ತು. ಕಾನೂನಿನ ಒಳಗೆ ನಮಗೆ ಈ ದೇಶದಲ್ಲಿ ನ್ಯಾಯ ಸಿಗುವುದಿಲ್ಲ, ಸಿಗುವುದಿಲ್ಲ, ಗೊತ್ತಿದೆ ನಮಗೆ. ನಮ್ಮ ಆವತ್ತಿಂದ ಇವತ್ತು ತೀರ್ಮಾನ ಅಣ್ಣಪ್ಪ ಮಂಜುನಾಥನೇ ತೀರ್ಮಾನ. ಯಾರ್ಯಾರು ಪಾಪಿಗಳಿದ್ದಾರ ಇವರಿಗೆ ತೀರ್ಮಾನ ಯಾರು ಕೊಡೋದು? ಅಣ್ಣಪ್ಪ ಮಂಜುನಾಥನೇ ಕೊಡುವುದು. ಈ ದೇಶದ ಕಾನೂನಿನ ಚೌಕಟ್ಟಿನಲ್ಲಿ ಸಿಗುವುದಿಲ್ಲ. ಇದು ಏನೋ ಪಾಪ, ಏನೋ ತಪ್ಪು ಮಾಡದ ಹುಡುಗನಿಗೆ ಆ ರೇಖಾ ಅನ್ನಂತ ಒಬ್ಬ ಜಡ್ಜಿದ್ರು, ಅವರು ಮಾಡಿದ ಒಂದು ದಾಖಲೆಗಳಿಂದ ಈ ಪಾಪ ಹುಡುಗ ಬಚಾವಾಗಿದ್ದಾನೆ. ಇಲ್ಲಾದ್ರೆ ಇವನನ್ನೇ ಆರೋಪಿ ಮಾಡಿ ಈ ಕೇಸನ್ನು ಅಲ್ಲಿಗೆ ಮಣ್ಣು ಮುಚ್ಚಿಸುವಂತ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದವರು ಯಾರಪ್ಪ ಈ ದೊಡ್ಡ ಜನಗಳು? ಯಾರು ಅವರೊಂದು ಹೇಳಿಕೆಯಲ್ಲಿ ಬರೀತಾರೆ? ಈಗ ಡಾಕ್ಟರ್ ಇವರು ವಕೀಲರೇ ಹೇಳ್ತಾರೆ, ವಕೀಲರೇ ಹೇಳ್ತಾರೆ ಎಲ್ಲೆಲ್ಲಿ ಆ ಕೇಸನ್ನು. ಈಗ ಅವರನ್ನು 3 ಮಂದಿಯನ್ನು, ಈಗ ಆದಮ್ ಫಸ್ಟ್ ವರ್ತಮಾನ ಇದರಲ್ಲೇ ಹೇಳಿದ್ದಾರೆ, ಆದಮ್ ಡಾಕ್ಟರ್ ಆದಮ್ ಒಬ್ಬ ಮಾಡಿದ್ದಲ್ಲ, ಇದರ ಹಿಂದ್ಗಡೆ ಜನ ಇದ್ದಾರೆ ಅಂತೇಳಿ. ಮಧ್ಯಾಂತರದೊಂದು ತನಿಖೆಯಲ್ಲಿ ಕೂಡ ಇದೇ ಆದಮ್ ಹೇಳಿದ್ದಾರೆ. ಆಗ ಜಡ್ಜ್ ಬರ್ದಿದ್ದಾರೆ ಅವರನ್ನು ಸೇರಿಸ್ಕೊಳ್ಳಿ ಆರೋಪಿಗಳು ಅಂತೇಳಿ, ಒಬ್ಬ ಅಲ್ಲ ಬೇರೆಯವರು ಇದ್ದಾರೆ ಅಂತೇಳಿ. ಯಾಕೆ ಸೇರಿಸ್ಕೊಳ್ಳಿಲ್ಲ ಸಿ ಬಿ ಐ ಅವರು? ಸಿ ಬಿ ಐ ಅವರು ಏನು, ಸಿ ಬಿ ಐ ಅಂದ್ರೆ ಏನು? ಅರೆ ಹುಚ್ಚರ ಸಂತೆ ಅದು, ಇಡೀ ರಾಜಕೀಯ ಪಕ್ಷಗಳ ಅಂಡರ್ ಅಲ್ಲಿರುವಂತ ಒಂದು ಸಂಸ್ಥೆ ಅದು. ಅದು ಎಷ್ಟು ಕೇಸನ್ನು ಮುಚ್ಚಿಸಿದೆ? ಏನು ಒಬ್ಬ ಸಂತೋಷ್ ನಿರಾಪರಾಧಿಗೆ ಅವನ ಅಪರಾಧಿ ಅಲ್ಲ ಅಂತ ಹೇಳಿಕ್ಕೆ 11 ವರ್ಷ? ಯಾರಪ್ಪನ ದುಡ್ಡು ಸ್ವಾಮಿ ಇದು? 11 ವರ್ಷ ನಾವು ಆವತ್ತು ಹೇಳಿದೆ ಅಲ್ಲ ಅಂತೇಳಿ, ಇದು ಸುಳ್ಳು ಅಂತೇಳಿ, ಇವನಲ್ಲ ಆರೋಪಿ ಅಂತೇಳಿ. ನಾಯ ಪೈಸೆ ಖರ್ಚಿಲ್ಲ, ಇವನಲ್ಲ ಅಂತೇಳಿ 11 ವರ್ಷ ಬೇಕೆ ಇವರಿಗೆ? ಕೇಸನ್ನು ಮುಚ್ಚಲಿಕ್ಕೆ ಇದೆಲ್ಲ ಪ್ಲಾನಿಂಗ್ ಅಲ್ಲೋ? ಇದು ಪ್ರಥಮ ಹಂತದಲ್ಲಿ ನನ್ನನ್ನು ಮುಗಿಸ್ಲಿಕ್ಕೆ ನೋಡಿದ್ದಾರೆ. ಆ ಕೇಸಲ್ಲಿ ನಾನ್ ಬೇಲೆಬಲ್ ಕೇಸ್ ಹಾಕಿದ್ ಯಾಕೆ? ನಾನು ಹೋರಾಟ ಮಾಡ್ತೇನೆ ಅಂತೇಳಿ. 1 ತಿಂಗಳು ನಾನು ಮನೆ ಬಿಟ್ಟು ಓಡಿದೆ, ಬೆಳ್ತಂಗಡಿ ತಾಲೂಕು ಬಿಟ್ಟು. ಅದರ ಒಳಗಡೆ ಪೂರ್ತಿ ಕೇಸನ್ನು ಪೂರ್ತಿ, ಅದರ ಏನೇನು ವಿಟ್ನೆಸ್ಗಳು, ಐ ವಿಟ್ನೆಸ್, ಆ ವಿಟ್ನೆಸ್ ಎಲ್ಲ ಮುಗಿಸಿ ಆಗಿದೆ. ಯಾರು ಸ್ವಾಮಿ? ಇದು ಸಮಾಜಕ್ಕೆ ಗೊತ್ತಾಗ್ಬೇಕಲ್ವಾ? ಮನೆಯವರ ಕಣ್ಣೀರು, ಊರವರ ಕಣ್ಣೀರು. 1 ವರ್ಷದ ಮೇಲೆ ಲಕ್ಷಗಟ್ಟಲು ಜನ ಸೇರಿ ಹೋರಾಟ ಮಾಡಿದ್ರು. ಹಾಗಾದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಗಳ ಒಂದು ಹೋರಾಟಕ್ಕೆ ಮನ್ನಣೆ, ಕಿಂಚಿತ್ತು ಮನ್ನಣೆ ಇಲ್ಲ ಅಂತ ಹೇಳಿದ್ರೆ ಈ ದೇಶದ ಕಾನೂನು ಬೇಕಾ ನಮಗೆ? ಜನಸಾಮಾನ್ಯರಿಗೆ ಈ ದೇಶದ ಕಾನೂನಿನಲ್ಲಿ ನ್ಯಾಯ ಇಲ್ಲ, ಬದುಕಲಿಕ್ಕೆ ಇಲ್ಲ. ಮೊನ್ನೆ 16 ತಾರೀಕಿಗೆ ಪೂರ್ತಿ ಪಟಾಕಿ ತಂದಿಟ್ಟಿದ್ದಾರೆ ಹೊಡಿಲಿಕ್ಕೆ ಅಂತೇಳಿ. ಸಂತೋಷ್ ಕುಮಾರ್ ಅನ್ನು ಫಿಕ್ಸ್ ಮಾಡಿ ಈ ಕೇಸನ್ನು ಮುಗಿಸಿ ನಾವು ಜಯಗಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಬಿಡಲಿಲ್ಲ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇನ್ನು ಮುಂದಕ್ಕೆ ಬಿಡುವುದಿಲ್ಲ, ಇನ್ನು ಮುಂದಕ್ಕೆ ಬಿಡುವುದಿಲ್ಲ. ನೆನಪಿರಲಿ, ಯಾರ್ಯಾರು ಈ ಅತ್ಯಾಚಾರ ಪ್ರಕರಣದಲ್ಲಿ ಏನೇನು ಸಪೋರ್ಟ್ ಮಾಡಿದ್ದಾರೆ ಇವರಿಗೆ, ಅವರ 8 ಮಕ್ಕಳು ಕೂಡ ತಿನ್ನಲಿಕ್ಕೆ ಇದೆ. ಮಾಡಿದವರು ಯಾರಿದ್ದಾರೆ, ಅವರ ಬೆಂಗಾಲಿಗೆ ನಿಂತವರು ಯಾರಿದ್ದಾರೆ, ಎಲ್ರಿಗೂ ತಿನ್ನಲಿಕ್ಕಿದೆ, ಎಲ್ರಿಗೂ. ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ, ಯಾಕಂತ ಹೇಳಿದ್ರೆ ಮಾತು ಬಿಡ ಮಂಜುನಾಥ, ಉತ್ತರದಿಂದ ದಕ್ಷಿಣಕ್ಕೆ ಬಂದಂತ ಅಣ್ಣಪ್ಪಯ್ಯನವರು, ಅವರು ಧರ್ಮಸ್ಥಾಪನೆಗೆ ಬಂದವರು, ಅಲ್ಲೇ ಇಂಥ ಘಟನೆ ಆಗ್ತದೆ. ಇವತ್ತಲ್ಲ ನಾಳೆ ತೀರ್ಮಾನ ಆಗಲೇಬೇಕು. ನಂದು ಚಾಲೆಂಜ್ ಅಣ್ಣಪ್ಪಯ್ಯನವ್ರ ಹತ್ರ, ಮಂಜುನಾಥ ಸ್ವಾಮಿ ಹತ್ರ ನನ್ನ ಚಾಲೆಂಜ್, ನಾವು ಸತ್ಯ ಹೇಳಿದ್ದೇವೆ. ನೀವು ರಾಜಕೀಯ ಮಾಡಿಕೊಂಡು ಏನೋ ಮಾಡಿಕೊಂಡು
ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಕೇಸನ್ನು ಮುಚ್ಚಲಿಕ್ಕೆ ನೋಡಿದ್ರಲ್ಲ ನಿಮ್ಮ ಎಲ್ಲ ಸಂತಾನ ಕುಟುಂಬ